बिग डिबेट के मत्तोम्मे स्वागत ना जो मैसूर गोविमठ श्री कूड़ा जो मतनी अदू मद अजित जो कि अल्ली होराटगार बंद जो मतनी अजित ऐन अल्ल बंद प्रतिभटनाकार बहुश बहुत नानु इत्तीचिगे नोडिदंत अत्यंत क्विक रियाक्षन हमीद इदु पत्रकर्तर जो अनुचित वर्तने नडेयितु हल्ले आयितु अन्नुवंत सुद्दि तिळिद तक्षण अनेक कन्नडपर संघटनेगळवरु महिला संघटनेगळवरु कूड बंदु प्रतिभटने माडिद्रु विचित्र अंद्रे शांत रीतियिंद ध्यानपीठम एदुरिगे प्रतिभटने नडेसुत्ता इद्दंत कन्नडपर संघटनेगळवर मेले नित्यानंद आश्रमद सो कॉल्ड सन्यासिगळु दाळियन्न नडेसिद्रु इब्बरु गंभीरवागि गायगोंडंत प्रकरण कूड नडेयितु नम्म जोते भीमाशंकर पाटील अवरु इद्दारे भीमाशंकर पाटील अवरे ಯಾಕೆ ಸಡನ್ ಆಗಿ ಇಷ್ಟು ಪ್ರತಿಭಟನೆ ಮಾಡಬೇಕು ಅಂತ ಅನಿಸ್ತು ಇಲ್ಲ ನಿತ್ಯಾನಂದ ಅವರ ಒಂದು ನಿತ್ಯ ನರಕ ಅನ್ನುವ ಒಂದು ನಿಮ್ಮ ಕಾರ್ಯಕ್ರಮ ಸುವರ್ಣ ವಾಹಿನಿಯಲ್ಲಿ ನಾನು ನೋಡ್ತಾ ಇದ್ದೆ ದಿನಾಲೂ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಿತ್ಯಾನಂದನ ಅವ್ಯವಹಾರ ಆಕ್ರಮ ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ವಿಚಾರ ಬಂದಾಗ ನಾನು ನಿತ್ಯಾನಂದನ ಬಿಡದಿ ಆಶ್ರಮಕ್ಕೆ ಸಂಪರ್ಕ ಮಾಡಿದೆ ಎರಡು ದಿನ ಸತತ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಂದ ಯಾವುದೇ ನನಗೆ ಪ್ರತ್ಯುತ್ತರ ಬರಲಿಲ್ಲ ನಿತ್ಯಾನಂದ ಅವರ ಆಶ್ರಮದಿಂದ ಅವಾಗ ಇವತ್ತು ನಾನು ನಮ್ಮ ರಾಜ್ಯ ಸಮಿತಿ ನಮ್ಮ ರಾಜ್ಯ ಅಧ್ಯಕ್ಷರು ಎಲ್ಲರೂ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ನಿತ್ಯಾನಂದನ ಆಶ್ರಮ ಹೋಗಿ ನಿತ್ಯಾನಂದನ ವಿಚಾರ ತಿಳ್ಕೊಂಡು ಬರೋಣ ಯಾಕೆ ಈ ರೀತಿ ನಡೀತಾ ಇದೆ ಅಂತ ನಾವು ಮೊದಲೇ ತೀರ್ಮಾನ ಮಾಡಿದ್ದೀವಿ ಅಷ್ಟೊತ್ತಿಗೆ ಮಧ್ಯಾಹ್ನ ಸುದ್ದಿ ಬಂದ ತಕ್ಷಣ ನನಗೊಂದು ಸುದ್ದಿ ಬಂತು ಮಾಧ್ಯಮದವರ ಮೇಲೆ ನಿತ್ಯಾನಂದನ ಧ್ಯಾನಪೀಠದ ಮೇಲೆ ಹಲ್ಲೆ ನಡೆಯಿತು ಅಂತ ಹೇಳಿ ಅವಾಗ ನಮ್ಮ ಮನಸ್ಸಿಗೆ ಒಂದು ತರ ಬೇಜಾರಾಯಿತು ಇವತ್ತು ನಿತ್ಯಾನಂದನ ವಿಚಾರದಲ್ಲಿ ನಿತ್ಯಾನಂದ ಕೇವಲ ಮಹಿಳೆಯರನ್ನ ಶೋಷಣೆಗೆ ಒಳಪಡಿಸಿಕೊಂಡು ತನ್ನ ಒಂದು ಕಾಮತೃಷೆಗೆ ಬಳಸಿಕೊಳ್ಳುತ್ತಕ್ಕಂತ ಹಲವಾರು ಉದಾಹರಣೆಗಳು ಘಟನೆಗಳು ನಾವು ಹಿಂದೆ ನೋಡಿದ್ದೀವಿ ಇವತ್ತು ಸಹ ಅಂತ ಸಂದರ್ಭ ಬಿಟ್ಟು ಇವತ್ತು ಹೊಸದಾಗಿ ತನ್ನ ಗುಂಡಾ ಪ್ರವೃತ್ತಿ ಒಬ್ಬ ಸನ್ಯಾಸಿ ಒಬ್ಬ ಸ್ವಾಮಿ ಧರ್ಮ ಬೋಧನೆ ಮಾಡಲಿಕ್ಕೆ ಧರ್ಮದ ಪೀಠದ ಮೇಲೆ ಕುತ್ಕೊಂಡು ಧರ್ಮ ಬೋಧನೆ ಮಾಡಬೇಕಾದಂತ ಒಬ್ಬ ಸ್ವಾಮೀಜಿಯ ಸಮ್ಮುಖದಲ್ಲಿಯೇ ಗುಂಡಾ ವರ್ತನೆ ಮಾಡ್ತಾರೆ ಅಂದ್ರೆ ಇವನು ಯಾರು ಇದ್ದಿ ಸ್ವಾಮಿ ಇವನಿಂದ ಇಡೀ ಕನ್ನಡದ ಈ ಪುಣ್ಯ ನೆಲಕ್ಕೆ ಅವಮಾನ ಆಗೋದು ಬೇಡ ಇವತ್ತು ಏನಾದರೂ ಆಗಲಿ ಒಂದು ತೀರ್ಮಾನ ನಿತ್ಯಾನಂದನ ಹತ್ರವೋ ಪ್ರಶ್ನೆ ಮಾಡ್ಕೊಂಡೇ ಬರೋಣ ಅಂತ ಹೇಳಿ ಗಟ್ಟಿ ನಿರ್ಧಾರದಿಂದ ಬೆಂಗಳೂರಿನಿಂದ ಸುಮಾರು ಒಂದು 8 10 ಬೈಕ್ ವಾಹನಗಳಲ್ಲಿ ನಮ್ಮ ಎಲ್ಲ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಬಿಡದಿ ಆಶ್ರಮಕ್ಕೆ ಬಂದ ತಲುಪದಂತ ಸಂದರ್ಭದಲ್ಲಿ ಬಿಡದಿ ಆಶ್ರಮದಲ್ಲಿ ನಮಗೆ ಪ್ರಾರಂಭದಲ್ಲಿಯೇ ಅಲ್ಲಿ ವಾಚ್ಮನ್ ಗಳು ನಮ್ಮನ್ನ ಕೇಳಿದ್ರು ಯಾರನ್ನ ಭೇಟಿಯಾಗಬೇಕು ನಿತ್ಯಾನಂದ ಅವರನ್ನ ಭೇಟಿಯಾಗಬೇಕು ಅಂದಾಗ ದೂರವಾಣಿ ಮುಖಾಂತರ ಅವರನ್ನ ಸಂಪರ್ಕ ಮಾಡ್ಕೊಂಡ್ರು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಒಂದು 50 ಜನ ಅಲ್ಲಿ ನಿತ್ಯಾನಂದನ ಅನುಯಾಯಿಗಳು ಅದರಲ್ಲಿ ಮಹಿಳೆಯರು ಸಹ ಸೇರಿದ್ರು ಅವರೆಲ್ಲರೂ ಸೇರಿ ಬಂದು ನಮ್ಮ ಕಾರ್ಯಕರ್ತರನ್ನ ನಮ್ಮ ಕಾರ್ಯಕರ್ತರ ಮೇಲೆ ಏನು ಯಾವುದೇ ಒಂದು ವಿಚಾರ ಮಾತಾಡದೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಪ್ರಶ್ನೆಗೆ ಉತ್ತರ ಕೊಡದೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಪ್ರತ್ಯುತ್ತರವಾಗಿ ಅವರನ್ನ ಉತ್ತರ ಕೊಟ್ಟಂತ ಉತ್ತರ ಕೊಟ್ಟಿವಿ ಆದರೆ ಒಂದು ಏನು ನಮ್ಮ ನಮಗೆ ನೋವು ಅನಿಸ್ತಾ ಇದೆ ಅಂತಂದ್ರೆ ಇಂತ ಒಂದು ಕನ್ನಡದ ಪುಣ್ಯ ನೆಲದಲ್ಲಿ ಸಾಧು ಸಂತ ಶರಣ ಸಂಸ್ಕೃತಿಯ ನೆಲದಲ್ಲಿ ಇಂತ ದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಇರಲಿಕ್ಕೆ ಸರ್ಕಾರ ಬಿಡಬಾರದು ಕಳೆದ ಬಾರಿ ರಂಜಿತ ಪ್ರಕರಣದಲ್ಲಿ ಆ ಬೋರ್ಡ್ ಗಳನ್ನು ಸುಟ್ಟಾಕಿದ್ವಿ ಈ ರೈತರನ್ನ ಒಕ್ಕಲಬಿಸಿ ಇಲ್ಲಿ ಧರ್ಮದ ಹೆಸರಲ್ಲಿ ತನ್ನ ಒಂದು ವೈಯಕ್ತಿಕ ತೆವಲನ್ನ ತೀರಿಸಿಕೊಳ್ತಾರೆ ಅಂತ ಹೇಳಿ ನಮಗೆ ಮೊದಲಿಂದ ಅನುಮಾನ ಆಯಿತು ಮೊನ್ನೆ 4 ದಿನಗಳಿಂದ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇದ್ದಂತ ಇದನ್ನ ಗಮನಿಸಿ ನಿನ್ನೆ ಬೆಳಿಗ್ಗೆ ಆ ಒಂದು ಪೀಠದ ಮುಂದೆ ಪ್ರತಿಭಟನೆಯನ್ನ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮೊಟ್ಟ ಮೊದಲು ಮಾಡ್ತು ಆದ್ರೆ ಇವತ್ತು ಮತ್ತೊಂದು ಸಾರಿ ನಮಗೆ ನೆನ್ನೆ ಅವನ ಒಂದು ಕಟೌಟ್ಗೆ ಮಸಿ ಬಿಡದು 420 840 ಅಂತ ಹೇಳಿ ನೆನ್ನೆನೂ ಕೂಡ ಪ್ರತಿಭಟನೆ ಮಾಡಿದ್ವಿ ಇವತ್ತು ತಮ್ಮಗಳ ಮೇಲೆ ಹಲ್ಲೆ ಆಗಿದೆ ತಮ್ಮನ್ನ ಒಬ್ಬರನ್ನ ಒಂದು ಗುಂಡಾಗಳ ರೀತಿ ಆಚೆ ತಳ್ಳಿದ ವಿಷಯ ತಿಳಿದು ನಮ್ಗೆ ಇವತ್ತು ನಾವು ಬಂದು ನೋಡಿದಾಗ ಇವನ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಸದಸ್ಯರ ಮೇಲೆ ಹಲ್ಲೆ ಮಾಡೋದು ನೋಡಿದಾಗ ನಿಜವಾಗ್ಲೂ ಈ ನೆಲದಲ್ಲಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡ್ಕೊಂಡು ಇಲ್ಲಿ ಲೈಂಗಿಕ ತೆವಲನ್ನು ತೀಸ್ಕೊತಂತ ವ್ಯಕ್ತಿಗೆ ಇಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವನು ಹುಡುಕಬಾರದು ಅಂತ ಸರ್ ತಾವೇನ್ ಹೇಳ್ತೀರಿ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷರಾಗಿ ಇವತ್ತು ಇವತ್ತು ಏನಿದೆ ನಮ್ಮ ನಾಡಿನಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದಷ್ಟೇ ಮಾಧ್ಯಮಾಂಗ ಕೂಡ ಅಷ್ಟೇ ಬೆಲೆ ಇದೆ ಇವತ್ತು ಮಾಧ್ಯಮಾಂಗದ ಮಿತ್ರನಿಗೆ ಇವತ್ತು ಗುಂಡ ಇವತ್ತು ನಿತ್ಯಾನಂದನ ಗುಂಡ ಅನ್ಯಾಯಗಳು ಅಲ್ಲೇ ಮಾಡ್ತಾರೆ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತು ಇಂಥ ಪುಣ್ಯ ಭೂಮಿಲಿ ಅವನು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ ಓಕೆ ಥ್ಯಾಂಕ್ ಯು ಅಜಿತ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹೋರಾಟಗಾರರೆಲ್ಲ ಮಾತಾಡಿದ್ರು ನಮ್ಮ ಜೊತೆ ಅತಿಥಿಗಳು ಕೂಡ ಸ್ಟುಡಿಯೋದಲ್ಲಿದ್ದರು ಮೈಸೂರಿನಿಂದ ಗೋವಿಮಠ ಸ್ವಾಮೀಜಿ ಇದೆ ಸ್ವಾಮೀಜಿಗಳೇ ಕೊನೆಯದಾಗಿ ತಾವು ಈ ನಿತ್ಯಾನಂದ ಸ್ವಾಮಿಗೆ ಮತ್ತು ಅವರ ಭಕ್ತರಿಗೆ ಮತ್ತು ರಾಜ್ಯ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸ್ವಾಮೀಜಿ ತಾವು ಅಜಿತ್ ಈಗ ಸಾರಿ ಹಮೀದ್ ಈಗ ಮಾತನಾಡ್ತಾ ಇದ್ರಿ ಅಜಿತ್ ಅವ್ರ ಹತ್ರ ಅಜಿತ್ ಕೇಳಿದ್ರಿ ಈ ಕೆಲವೇ ದಿನಗಳ ಹಿಂದೆ ಮದುವೆ ಆಗಿದ್ರಿ ಅಲ್ಲಿ ಯಾಕೆ ಹೋಗಿ ಅನುಚಿತವಾಗಿ ವರ್ತಿಸಿದ್ರಿ ನೀವು ಅಂತ ನನಗೊಂದು ಗಾದೆ ನೆನಪಾಯ್ತು ನನಗೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಹಳ್ಳಿ ಗಾದೆ ಇದೆ
ಪರಿಸರ ಯಾವ ರೀತಿ ಇರುತ್ತೋ ಮನುಷ್ಯನ ಬದಲಾವಣೆ ಕೂಡ ಹಾಗಾಗ್ತದೆ ಅಂತಲ್ಲ, ಇದು ನಾನು ತಮಾಷೆಗೆ ಹೇಳ್ತಾ ಇರುವಂತ ಮಾತು. ನಿಮಗೆ ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೀತು, ನಿಮಗೆ ನೆನಪಿರ್ಬೋದು ಬಹುಶಃ. ಶಿರಸಿನಲ್ಲಿ ರುದ್ರದೇವರ ಮಠ ಅಂತಿದೆ, ಅಲ್ಲಿ ಒಬ್ರು ನಿವೇದಿತ ಅಂತ ಹೇಳಿ ಒಬ್ರು ಮಾತಾಜಿಯವರಿದ್ರು. ಅವರು ನಾನು ಸಾಂಸಾರಿಕ ಜೀವನಕ್ಕೆ ಅಡಿ ಇಡಬೇಕು ಅನ್ನುವಂಥ ಮಾನಸಿಕ ಸಿದ್ಧತೆ ಆದಂಥ ಸಂದರ್ಭದಲ್ಲಿ ಏನು ಮಾಡಿದರು ಅಂದರೆ ಏಕಾಏಕಿ ಮಠವನ್ನು ತೊರೆಯುವಂಥ ನಿರ್ಧಾರ ಮಾಡಿ ಆ ಸನ್ಯಾಸ ಧರ್ಮಕ್ಕೆ ದ್ರೋಹ ಮಾಡಬಾರ್ದು, ಆ ಒಂದು ಧರ್ಮಕ್ಕೆ ಅಪಚಾರವಾಗಬಾರ್ದು ಅನ್ನುವಂಥ ಕಾರಣದಿಂದ ಮಠನ ಬಿಟ್ಟು ಹೊರಗೆ ಬಂದು ತಮ್ಮ ಸಾಂಸಾರಿಕ ಜೀವನವನ್ನು ಇವತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಬಹುಶಃ ನನಗೆ ಅನಿಸ್ತಾ ಇರೋದೇನು ಅಂತಂದರೆ, ಒಬ್ಬ ನಿವೇದಿತ ಅನ್ನುವಂಥ ಹೆಣ್ಣು ಮಗಳ ಬದುಕಿಗಿಂತಲೂ ಕನಿಷ್ಠವಾಯ್ತಲ್ಲ ನಿತ್ಯಾನಂದ ಸ್ವಾಮಿಗಳ ಬದುಕು ಅಂತ ಹೇಳಿ. ಓಕೆ ಸಮಯಿ, ಥ್ಯಾಂಕ್ ಯು. ಇಡೀ ಕರ್ನಾಟಕದಲ್ಲಿ ಇದು ನಮ್ಮ ನೆಲ. ಹೇಳಿ ಸಮಯ, ಹೇಳಿ ಹೇಳಿ. ಈಗ ನಮ್ಮ ನೆಲದಲ್ಲಿ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಮಠಗಳಿದೆ ಹಮೀದ್ ಅವರೇ. ಬಹುಶಃ ಇಡೀ ದೇಶದ ಜನತೆ ಗೊತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು, 105 ವರ್ಷಗಳನ್ನು ಪೂರೈಸಿರುವಂತ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಕಾವಿ ಅನ್ನುವಂಥ ಒಂದು ಲಾಂಛನಕ್ಕೆ ಒಂದು ಆದರ್ಶ ಅವರು. ಕರೆಕ್ಟ್. ಅವರು ನಿರಂತರವಾಗಿ ಸುಮಾರು 85-90 ವರ್ಷಗಳಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಎಂದೂ ಕೂಡ ತಾವು ಸ್ವಯಂ ಘೋಷಿತ ದೇವಮಾನವರು ಅಂತ ಅನ್ನಿಸ್ಕೊಳ್ಳೇ ಇಲ್ಲ. ಕರೆಕ್ಟ್. ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಅವರನ್ನ ನಡೆದಾಡುವ ದೇವರು ಅಂತ ಕರೆದಿದ್ದೀವಿ ಹೊರತು ಕರೆಕ್ಟ್ ಸ್ವಾಮೀಜಿ ಎಂದೂ ಕೂಡ ಅವರು ನಾನೊಬ್ಬ ದೇವಮಾನವ ಅನ್ನುವಂಥ ಮಾತನ್ನು ಹೇಳಲಿಲ್ಲ ಅವರು. ರೈಟ್ ಸ್ವಾಮೀಜಿ. ಓಕೆ ಸ್ವಾಮೀಜಿ, ಇವ್ ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ವಾಮೀಜಿ. ಸ್ವಾಮೀಜಿ ಥ್ಯಾಂಕ್ ಯು ವೆರಿ ಮಚ್. ಭಾಳ ಒಳ್ಳೆ ಮಾತುಗಳನ್ನು ಹೇಳಿದಿರಿ ತಾವು ಇಂಥ ಸಂದರ್ಭದಲ್ಲಿ. ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಸ್ವಾಮೀಜಿ. ಬಹುಶಃ ಸಮಯದ ಅಭಾವ, ಅನೇಕ ವಿಚಾರ ಮಾತಾಡಿದಿರಿ. ಬಹುಶಃ ಇನ್ನು ಮುಂದೆ ಕೂಡ ತಮ್ಮನ್ನು ಆಹ್ವಾನಿಸ್ತೀವಿ. ಕಿರಣ್, ವೀಣಾ ಮತ್ತು ಸ್ವಾಮೀಜಿ ಎಲ್ಲರಿಗೂ ಕೂಡ ಧನ್ಯವಾದ ನಮ್ಮ ಜೊತೆ ಎಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಸೊ ಇದಿಷ್ಟು ಇವತ್ತಿನ ಬಿಗ್ ಡಿಬೇಟ್ ನಿತ್ಯಾನಂದರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. 9:30 ಮತ್ತೊಮ್ಮೆ ಇಡೀ ಭಾರದ್ವಾಜ್ ಯಾರು, ವಿನಯ್ ಭಾರದ್ವಾಜ್ ಯಾರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನಾಳೆ ಮತ್ತೆ ಭೇಟಿಯಾಗೋಣ ಬಿಗ್ ಡಿಬೇಟ್ನಲ್ಲಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.